ಜಿ ಟಿ ದೇವೇಗೌಡರ ಮನೆಯಲ್ಲಿ ನಡೆದಂಥ ಒಂದು ದುಃಖದ ಸಮಯ ಇದು. ಅವರ ಕುಟುಂಬದ ಮುಂದೆ ಬದುಕಿ ಬಾಳಬೇಕಾದಂಥ ಮಗುವಿನ ಒಂದು ಅಕಾಲಿಕ ಮರಣ ಏನಿದೆ, ಆ ಕುಟುಂಬಕ್ಕೆ ಈ ಒಂದು ಘಟನೆ ನುಂಗಲಾರದಂಥ, ಅದು ತಡಿಲಿಕ್ಕೆ ಆಗದೇ ಇರತಕ್ಕಂಥ ನೋವಿನ ಘಟನೆ ಇದು. ಆ ಕುಟುಂಬಕ್ಕೆ ಏನ, ನಾವೆಲ್ಲ ರಾಜಕಾರಣ ಬೇರೆ, ನಾವೆಲ್ಲ ಒಂದು ಕುಟುಂಬದವರು ಇದ್ದಾಗೇನೆ ಆ ಒಂದು ಆತ್ಮೀಯ ಸಂಬಂಧಗಳನ್ನು ಇಟ್ಕೊಳ್ಬೇಕಾಗ್ತದೆ. ಇವತ್ತು ಇಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಆ ಕುಟುಂಬದ ನೋವಿದೆಯಲ್ಲ, ಅದನ್ನು ಯಾರೂ ಸರಿಪಡಿಸ್ಲಿಕ್ಕಾಗೋದಿಲ್ಲ. ಆದರೆ ಆ ದೇವರು ಅವರಿಗೆ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು, ಆ ಮಗುವಿಗೆ ಆತ್ಮಿಕ ಶಾಂತಿ ಕೊಡಬೇಕು. ಇದರಿಂದ ಅವರು ಮತ್ತೆ ಹೊರಗೆ ಬಂದು ಮುಂದಿನ ದಿನಗಳಲ್ಲಿ ಅವ್ರದೇ ಆದಂಥ ಜನಸೇವೆ ಮುಖಾಂತರ ಇದನ್ನೆಲ್ಲ ಮರೀಬೇಕಾದಂಥದ್ದು ಅನಿವಾರ್ಯ ಇದೆ ಈ ಬದುಕಿನಲ್ಲಿ, ಸಾವು ಬದುಕಿನ ಮಧ್ಯೆ. ನಾವು ಆ ಕುಟುಂಬದ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಸಾಂತ್ವನ ಹೇಳೋದಕ್ಕೆ ಬಂದಂಥದ್ದು ಘಟನೆ ಹೊರತು ಮತ್ತೆ ಅವರು ಆತ್ಮೀಯ ಸ್ನೇಹಿತರಿದ್ದಾರೆ ಹಲವಾರು ವರ್ಷಗಳಲ್ಲಿ, ಇವತ್ತು ಆತ್ಮೀಯತೆ ಇದೆ. ಇಂಥ ಸಂದರ್ಭದಲ್ಲಿ ಬರಲೇಬೇಕಂತ ನಮ್ಮ ಕರ್ತವ್ಯ. ಜಿ ಟಿ ದೇವೇಗೌಡರ ಮನೆಯಲ್ಲಿ ನಡೆದಂಥ ಒಂದು ದುಃಖದ ಸಮಯ ಇದು. ಅವರ ಕುಟುಂಬದ ಮುಂದೆ ಬದುಕಿ ಬಾಳಬೇಕಾದಂಥ ಮಗುವಿನ ಒಂದು ಅಕಾಲಿಕ ಮರಣ ಏನಿದೆ, ಆ ಕುಟುಂಬಕ್ಕೆ ಈ ಒಂದು ಘಟನೆ ನುಂಗಲಾರದಂಥ, ಅದು ತಡಿಲಿಕ್ಕೆ ಆಗದೇ ಇರತಕ್ಕಂಥ ನೋವಿನ ಘಟನೆ ಇದು. ಆ ಕುಟುಂಬಕ್ಕೆ ಏನ, ನಾವೆಲ್ಲ ರಾಜಕಾರಣ ಬೇರೆ, ನಾವೆಲ್ಲ ಒಂದು ಕುಟುಂಬದವರು ಇದ್ದಾಗೇನೆ ಆ ಒಂದು ಆತ್ಮೀಯ ಸಂಬಂಧಗಳನ್ನು ಇಟ್ಕೊಳ್ಬೇಕಾಗ್ತದೆ. ಇವತ್ತು ಇಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಆ ಕುಟುಂಬದ ನೋವಿದೆಯಲ್ಲ, ಅದನ್ನು ಯಾರೂ ಸರಿಪಡಿಸ್ಲಿಕ್ಕಾಗೋದಿಲ್ಲ. ಆದರೆ ಆ ದೇವರು ಅವರಿಗೆ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು, ಆ ಮಗುವಿಗೆ ಆತ್ಮಿಕ ಶಾಂತಿ ಕೊಡಬೇಕು. ಇದರಿಂದ ಅವರು ಮತ್ತೆ ಹೊರಗೆ ಬಂದು ಮುಂದಿನ ದಿನಗಳಲ್ಲಿ ಅವ್ರದೇ ಆದಂಥ ಜನಸೇವೆ ಮುಖಾಂತರ ಇದನ್ನೆಲ್ಲ ಮರೀಬೇಕಾದಂಥದ್ದು ಅನಿವಾರ್ಯ ಇದೆ ಈ ಬದುಕಿನಲ್ಲಿ, ಸಾವು ಬದುಕಿನ ಮಧ್ಯೆ. ನಾವು ಆ ಕುಟುಂಬದ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಸಾಂತ್ವನ ಹೇಳೋದಕ್ಕೆ ಬಂದಂಥದ್ದು ಘಟನೆ ಹೊರತು ಮತ್ತೆ ಅವರು ಆತ್ಮೀಯ ಸ್ನೇಹಿತರಿದ್ದಾರೆ ಹಲವಾರು ವರ್ಷಗಳಲ್ಲಿ, ಇವತ್ತು ಆತ್ಮೀಯತೆ ಇದೆ. ಇಂಥ ಸಂದರ್ಭದಲ್ಲಿ ಬರಲೇಬೇಕಂತ ನಮ್ಮ ಕರ್ತವ್ಯ.